ಹೆಸನು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬಿಎಸ್ಪಿ ಶಾಸಕರು ಕೊಳ್ಳೇಗಾಲದಲ್ಲಿ ಬಿಜೆಪಿ ಸೇರಿದ್ದಾರೆ ಅಂಡ್ ಹನೂರಲ್ಲಿ ಮತ್ತೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂಡ್ ಈಗ ಪ್ರಸ್ತುತವಾಗಿ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ನೋಡೋದೇ ಆದರೆ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ನಾಗೇಂದ್ರ ಜೆಡಿಎಸ್ ಮಂಜುನಾಥ್ ಘೋಷಣೆಯಾಗಿದೆ ಮಂಜುನಾಥ್ ಹೆಸರು ಅಂಡ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಅಥವಾ ಬಿ ವೆಂಕಟೇಶ್ ಅಥವಾ ಸೋಮಣ್ಣ ಬರ್ಬೋದು ಅಂತ ಬಟ್ ಸೋಮಣ್ಣ ಹೇಳಿಲ್ಲ ಸೊ ಇಲ್ಲಿ ಪ್ರೀತನ್ ನಾಗಪ್ಪ ಹೊಸ ಬಿ ವೆಂಕಟೇಶ್ ಅವ್ರೆ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಇಲ್ಲಿ ಏನು ಅಂತಂದ್ರೆ ಜೆಡಿಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇದೆ ಇದಾಗಿದೆ ಬಿಜೆಪಿಯ ಗೊಂದಲ ನರೇಂದ್ರ ಅವರ ಸತತವಾದ ಗೆಲುವು ಅವ್ರ ಬಗ್ಗೆ ಇರತಕ್ಕಂಥ ಲಿಟಲ್ ಬಿಟ್ ಏನು ಅಸಮಾಧಾನ ಅದು ಬಿಜೆಪಿಗಿಂತ ಜೆಡಿಎಸ್ ಕಡೆ ಹೋಲ್ತಾ ಇದೆ ಲಾಭ ಸೊ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ನಲ್ಲಿ ಜೆಡಿಎಸ್ ಮಂಜುನಾಥ್ ಅನೂರಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈಗ ಲಾಸ್ಟ್ ತ್ರೀ ಫೋರ್ ಫೈವ್ ಡೇಸ್ ಬ್ಯಾಕ್ ಅನೌನ್ಸ್ ಆಯಿತು ಮಂಜುನಾಥ್ ಟಿಕೆಟ್ ಅನೌನ್ಸ್ ಆಗಿದ್ದು ಸೊ ನರೇಂದ್ರ ಸಹವಾಗಿ ಗೆಲ್ಕೊಂಡು ಬರ್ತಾನೆ ಇದ್ದಾರೆ ಅವ್ರ ತಂದೆ ಕೂಡ ಗೆಲ್ತಿವ್ರು ಹೌದು ಕ್ಷೇತ್ರದಲ್ಲಿ ಒಂದು ರೀತಿ ಅನೂರು ಕ್ಷೇತ್ರ ಅಂದ್ರೆ ನರೇಂದ್ರ ಅವ್ರ ಫ್ಯಾಮಿಲಿ ಫುಲ್ ಹೋಲ್ಡ್ ಅನ್ನ ಇಟ್ಕೊಂಡಿದೆ ಒಂದ್ ಕಡೆ ಬಿಜೆಪಿಯ ಗೊಂದಲ ಟಿಕೆಟ್ ಪ್ರೀತನ್ ನಾಗಪ್ಪ ಲಾಸ್ಟ್ ಟೈಮ್ ಸೋತ ಮೇಲೆ ಅವರು ಸ್ವಲ್ಪ ಕಾನ್ಸ್ಟನ್ಸ್ ಓಡಾಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗ್ತಾ ಇತ್ತು ಬಟ್ ಉಳ್ಕೊಳಿಲ್ಲ ಅವ್ರಲ್ಲಿ ಸ್ವಲ್ಪ ಗೊಂದಲ ಆಯ್ತು ಈಗ ಬಿ ಬಿ ವೆಂಕಟೇಶ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಸೊ ಓಕೆ ಬಿಜೆಪಿ ಅಲ್ಲಿ ಗೊಂದಲ ಇದೆ ಸೊ ನರೇಂದ್ರ ಎಲ್ಲಿ ವೀಕ್ ಆಗ್ತಿದಾರ ಈಗ ಅಂತ ನರೇಂದ್ರ ಜಾತಿ ಮೀರಿದ ರಾಜಕಾರಣಿ ನರೇಂದ್ರ ಅವ್ರಿಗೆ ಜಾತಿ ಹೋಗ್ಲಿಕ್ಕೆ ಸಂಬಂಧಪಟ್ಟ ಹೆಚ್ಚು ವೋಟರ್ಸ್ ಇಲ್ಲ ಅಂದ್ರು ಜನಗಳನ್ನ ನೀಟಾಗಿ ಇಟ್ಕೊಳ್ಳುವಂತ ಕೆಪಾಸಿಟಿ ಅವ್ರ ತಂದೆಯವ್ರಿಗೂ ಇತ್ತು ಇವ್ರಿಗೂ ಇತ್ತು ಆದರೆ ಇಷ್ಟು ಆ ಚೇಂಜಸ್ ಬೇಕು ಅಂತ ಈ ನಾಗಪ್ಪ ಅವ್ರ ಫ್ಯಾಮಿಲಿ ಚುನಾವಣೆ ಬಂದಾಗ ಹಿಂಗ ಮಾಡ್ತಿದ್ರು ಅಷ್ಟೇ ವರ್ಸಸ್ ನರೇಂದ್ರ ವರ್ಸಸ್ ಪ್ರೇಮಾಳ ನಾಗಪ್ಪ ರಾಜುಗೌಡ ವರ್ಸಸ್ ನಾಗಪ್ಪ ಅಂತಿತ್ತು ಬಟ್ ಇಲ್ಲಿ ಮಂಜುನಾಥ್ ಮತ್ತೆ ಬಿ ವೆಂಕಟೇಶ್ ಇದ್ದಿದೆಯಲ್ಲ ಡಿಫ್ರೆಂಟ್ ರಾಜಕೀಯ ಜನ ಸೇವಾ ಟ್ರಸ್ಟ್ ಮಾಡ್ಕೊಂಡಂಗೆ ಐತಿ ಇವರು ಬಿ ವೆಂಕಟೇಶ್ ಒಂದು ಮಂಜುನಾಥ್ ಕಡೆ ಬಾರಿ ಟಫ್ ಫೈಟ್ ಕೊಟ್ಟಿದ್ರು ಅದಾದ್ಮೇಲೆ ಕ್ಷೇತ್ರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡ್ರು ಈ ಹಿಂದೆ ನಾಗಪ್ಪ ಅವರು ಅದನ್ನ ಮಾಡ್ತಿರ್ಲಿಲ್ಲ ಪ್ರೇಮಾ ನಾಗಪ್ಪ ಅದನ್ನ ಮಾಡ್ತಿರ್ಲಿಲ್ಲ ಪ್ರೀತರು ಅದನ್ನ ಮಾಡ್ತಿರಲಿಲ್ಲ ಅದನ್ನ ಇವ್ರಿಬ್ರು ಮಾಡಕ್ಕೆ ಶುರು ಮಂಜುನಾಥ್ ಅದನ್ನ ಸ್ವಲ್ಪ ಹೆಚ್ಚಾಗಿ ತಗೊಂಡು ಶುರು ಶುರುವಾದ ಈಗ ಅದು ಕ್ಯಾಚ್ ಆಗಿದೆ ಟ್ರಯಾಂಗಲ್ ಫೈಟ್ ಇದೆ ಎಸ್ ಚಾಮರಾಜನಗರ ವರ್ಸಸ್ ಗುಂಡ್ಲುಪೇಟೆ ವರ್ಸಸ್ ಫೈಟ್ ಇದ್ರೆ ಅನೂರ ಟ್ರಯಾಂಗಲ್ ಫೈಟ್ ಕೂಡ ವರ್ಸಸ್ ಸ್ವಲ್ಪ ಆಚೆ ಆಚೆಚ್ಚು ಹೋಗಬಹುದು ಈ ಅನೂರ್ ಮಾತ್ರ ಚಾಮರಾಜನಗರ ಜಿಲ್ಲೆ ಟ್ರಯಾಂಗಲ್ ಫೈಟ್ ಇತ್ತು ಸ್ವಲ್ಪ ಮುನ್ನ ಮಂಜುನಾಥ್ ಕಾಯ್ಕೊಂಡಿದೆ ಸೋಮಣ್ಣ ಬರ್ತಾರಂತೆ ಅಂತ ಚರ್ಚೆ ಆಗ್ತಾ ಇದೆ ಬರಲ್ಲ ಸದ್ಯಕ್ಕೆ ಗೋವಿಂದ ರಾಜನಗರದಲ್ಲಿ ಈಗ ಬೆಂಗಳೂರು ಬಿಜೆಪಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಟಿಕೆಟ್ ಕೊಟ್ಟವ್ರೆ ಅಲ್ ಪ್ರಕಾಶ್ ಒಕ್ಲಿಗುರ ಓಟ್ ಕಿತ್ರ ಸಾಕು ಜೆಡಿಎಸ್ ಓಟ ಹ್ಮ್ ಸೋಮಣ್ಣ ವಿಧಾನಸೌಧ ಮಟ್ಟ ನೋಡೋಣ ಈ ಕ್ಷಣಕ್ಕೆ ಜೆಡಿಎಸ್ ನ ಮಂಜುನಾಥ್ ಹನ್ನೂರು ವಿಧಾನ ಪಕ್ಷದಲ್ಲಿ ಮುನ್ನಡೆಯನ್ನ ಕಾಯಿಸ್ಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ